ಬಂಧುಗಳೇ, ಇವತ್ತು ಏನು ಕರ್ನಾಟಕ ರಕ್ಷಣಾ ವೇದಿಕೆಯ ನಮ್ಮ ನಾಯಕರಾದಂಥ ರಾಜ್ಯಾಧ್ಯಕ್ಷರೂ ಆದಂಥ ಸನ್ಮಾನ್ಯ ಟಿ ಎ ನಾರಾಯಣಗೌಡರನ್ನ ಏನು ಬಂಧಿಸಿರ್ತಾರೆ ಅದರ ವಿಚಾರವಾಗಿ ನಾವು ಇವತ್ತು KGF ತಾಲೂಕು ಕಚೇರಿಯಲ್ಲಿ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ನಮ್ಮ ಪದಾಧಿಕಾರಿಗಳನ್ನು ಅತಿ ಶೀಘ್ರದಲ್ಲಿ ಬಿಡುಗಡೆಗೊಳಿಸಬೇಕು. ಈಗಾಗಲೇ ಏನು ನಾವು ಕನ್ನಡದ ಪರವಾಗಿ ಪ್ರತಿಭಟನೆಗಳು ಹಾಗೂ ಕಾರ್ಯಕ್ರಮಗಳನ್ನು ಅಂದ್ಕೊಂಡಿದ್ದೀವಿ. ಇವತ್ತು ಒಂದು ಪ್ರತಿಭಟನೆ ಕಾರ್ಯಕ್ರಮ ಮಾಡಿದಾಗ ಸುಮಾರು ಬೆಂಗಳೂರಿನ ಭಾಗದಲ್ಲಿ ಸಾದಳ್ಳಿ ಗೇಟಿಂದ ಫ್ರೀಡಂ ಪಾರ್ಕ್ವರೆಗೂ ಮೆರವಣಿಗೆ ಮುಖಾಂತರ ಹೋಗ್ತಿರ್ಬೇಕಾದ್ರೆ ನಾರಾಯಣಗೌಡರು ಕಾರಿನಿಂದ ಇಳದೇ ಇಲ್ಲ. ಒಬ್ಬ ನಾಡದ್ರೋಹಿ, ಕನ್ನಡ ದ್ರೋಹಿ ಆದಂಥ ಒಬ್ಬ DCP ಅವರು, ಬೆಂಗಳೂರು ಭಾಗದ DCP ಅವರು ಕೂಡಲೇ ಕಾರು ಇಳಿಯಬೇಕಾದ್ರೇ ನಮ್ಮ ನಾರಾಯಣಗೌಡರನ್ನ ಬಂಧನೆ ಮಾಡಿರ್ತಾರೆ. ಅವರಿಗೆ ಧಿಕ್ಕಾರವನ್ನು ಹೇಳುತ್ತಾ, ನೀವು ನಮ್ಮ ಭಾಗದ DCP, ಕನ್ನಡದ DCP ಅವರು, ಕನ್ನಡದ ಬಗ್ಗೆ ಕಾಳಜಿ ಇರತಕ್ಕಂಥವರು, ಕನ್ನಡದ ಪರ ಕೆಲಸ ಮಾಡತಕ್ಕಂಥವ್ರನ್ನ, ಕನ್ನಡ ಸಂಘಟನೆ ಅವರನ್ನ ಬಂಧಿಸಬೇಕಾಗಿರೋ ಅವಶ್ಯಕತೆ ಇರಲಿಲ್ಲ. ನೀವು ಏನು ಉತ್ತರ ಭಾರತದ ಭಾಗದ ಜನರಿಗೆ ಬೆಂಬಲವಾಗಿ ನಿಂತು ಇವತ್ತು ನೀವು ಈ ಕೆಲಸವನ್ನು ಮಾಡಿದ್ದೀರಾ, ನಿಮ್ಮನ್ನು ಇಡೀ ರಾಜ್ಯ ಪೂರ್ತಿ ವಿರೋಧ ಪಡಿಸೋ ಕೆಲಸವನ್ನು ನಂತರ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ. ಹಾಗೆ ಈ ರಾಜ್ಯ ಸರ್ಕಾರಕ್ಕೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಂತರ ಬರೋ ದಿನಗಳಲ್ಲಿ ಏನು ಚುನಾವಣೆ ಬರುತ್ತೆ, ಚುನಾವಣೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಇತಿಹಾಸ ಏನು ಅಂತ ನೋಡಿಸ್ಕೊಡ್ತೀವಿ. ಇದು ಒಂದು ಎಚ್ಚರಿಕೆಯ, ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯ ಗಂಟೆ ಆಗಿರುತ್ತೆ. ಕೂಡಲೇ ರಾಜ್ಯಾಧ್ಯಕ್ಷರಾದಂಥ ನಾರಾಯಣಗೌಡರನ್ನ, ನಮ್ಮ ಸಂಘಟಿಗರನ್ನ ಬಿಡುಗಡೆಗೊಳಿಸಬೇಕು. ಇಲ್ಲದಿದ್ದರೆ ಇಡೀ ರಾಜ್ಯ ಪೂರ್ತಿ ದೊಡ್ಡ ಮಟ್ಟದ ಕಾರ್ಯಕ್ರಮಗಳು ಇಟ್ಕೊಂಡು ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಹೇಳುತ್ತಾ, ಇವತ್ತು ಏನು ನಾವು ತಹಸೀಲ್ದಾರ್ ಅವ್ರ ಮುಖಾಂತರ ಮನವಿ ಕೊಟ್ಟಿದ್ದೀವಿ, ಈ ಮನವಿಯನ್ನು DC ಅವ್ರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ತಿಳಿಸ್ಬೇಕು ಅಂತ ಮೇಡಮ್ ಅವ್ರು ಮನವಿ ಮಾಡ್ಕೊಂಡಿದ್ದೇವೆ. ಇಷ್ಟು ಹೇಳ್ತಾ ನಾವು ದೊಡ್ಡ ಉಗ್ರ ಹೋರಾಟ ನಂತರ ದಿನಗಳಲ್ಲಿ ಹಮ್ಮಿಕೊಳ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ತಾಲೂಕು ಕಚೇರಿ ಮುಂದೆ ಒಂದು ಮನೆ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಬೇಕಂತ ಅಂದಿದ್ರು. ಒಂದು 3 ಪಾಯಿಂಟ್ ಬಗ್ಗೆ ನೀವು ಈ ಥರ ಇಷ್ಟೊತ್ತು ನನ್ನ ಹತ್ರ ಮನವಿ ಮಾಡಿದ್ದೀರಾ. ಒಂದು ಬಂದು ನಮ್ಮ ಏನು ಕರವೇ ರಾಜ್ಯಾಧ್ಯಕ್ಷರಾದಂಥ ನಾರಾಯಣಗೌಡರನ್ನು ನಿನ್ನೆ ಏನು ಇಷ್ಟು 2-3 ದಿನದಿಂದ ಆದ ವಿದ್ಯಮಾನಗಳಲ್ಲಿ ಏನು ಅವರನ್ನು ಬಂಧಿಸಿದರು, ಅದರ ಬಿಡುಗಡೆ ಮಾಡುವಂಥದ್ದು ಬಂದು, ಮತ್ತು ನಮ್ಮ ತಾಲೂಕು ಆಡಳಿತಕ್ಕೆ ಸಂಬಂಧಪಟ್ಟಂತೆ ನಗರಸಭೆ ವ್ಯಾಪ್ತಿಯಲ್ಲಿ ಹಾಕ್ಬೋದು, ಗ್ರಾಮಾಂತರದಲ್ಲಿ ಹಾಕ್ಬೋದು, ನಮಗೆ ಗೊತ್ತಿದೆ. ಬಟ್ ಅದನ್ನು ನಾವು ಮಾಡಲೇಬೇಕು, ಅದು ನಮ್ಮ ಒಂದು ಜವಾಬ್ದಾರಿ. ಮುಂದಿನ ದಿನಗಳಲ್ಲಿ ಖಂಡಿತ ನಾನು ಇದನ್ನು ಒಂದು ಅಭಿಯಾನ ಥರ ತೊಗೊಳ್ತೀನಿ. ನಗರಸಭೆ ವ್ಯಾಪ್ತಿಗೆ ಬರೋದು ಮುನ್ಸಿಪಲ್ ಕಮಿಷನರ್ ಮುಖಾಂತರ, ಮತ್ತು ಎಲ್ಲಿ ಗ್ರಾಮಾಂತರ ಬರುತ್ತೋ ಅಲ್ಲಿ ಇವ್ರ ಮುಖಾಂತರ ನಾನು ಒಂದು ಅಭಿಯಾನ ತೊಗೊಂಡ್ಬಿಟ್ಟು ಖಂಡಿತ ನಾನು ಏನು ಈಗ ನಮ್ಮ ರಾಜ್ಯ ಸರ್ಕಾರ ಸುದ್ದಿ ಬಂದು ಹೊರಡಿಸಿದ್ದು ಅದೇ ಒಂದು ಕಾನೂನು ರೀತಿ ನಾನು ನಾಮಪತ್ರಗಳನ್ನು ಕನ್ನಡದಲ್ಲಿರೋ ಥರ ಒಂದು ಅಭಿಯಾನವನ್ನು ಮಾಡ್ತೇನೆ. ಮೂರನೇದಾಗಿ ಕುವೆಂಪು ಜಯಂತಿ ದಿನಾಚರಣೆನ ಈ ದಿನ ನಾವು ತಾಲೂಕು ಆಡಳಿತ ವತಿಯಿಂದ ಮಾಡಿದ್ವಿ. ಸೊ ಫಸ್ಟ್ ಟೈಮು ನಮ್ಮ ತಾಲೂಕು ಆಡಳಿತದಿಂದ ಮಾಡಿದ್ದು, ಖಂಡಿತ ಅದನ್ನು ನಾನು ಒಪ್ಕೋತೀನಿ. ಒಂದು ಚೂರು ನಾವು ಎಲ್ರಿಗೂ ನಮ್ಮ ಏನು ನಮ್ಮ ಕನ್ನಡ ಪರ ಸಂಘಟನೆಗಳು ಹಾಕಿದ್ರು ಎಲ್ರಿಗೂ ಹೇಳಬೇಕಾಗಿದ್ದು ನಮ್ಮ ತಾಲೂಕು ಆಡಳಿತದ ಕರ್ತವ್ಯ ಆಗಿತ್ತು. ಶಾರ್ಟ್ ಪೀರಿಯಡಲ್ಲಿ ಮಾಡೋದು ಒಂಚೂರು ಬಿಸಿಯಲ್ಲಿ ಇದ್ದಿದ್ದರಿಂದ ಖಂಡಿತ ಅದನ್ನು ನಾನು ಅದಕ್ಕೆ ಕ್ಷಮೆಯಾಚಿಸ್ತೀನಿ ನಮ್ಮ ಕನ್ನಡ ಸಂಘಟನೆ. ಮುಂದಿನ ದಿನಗಳಲ್ಲಿ ಇದು ಯಾವುದೂ ಈ ಒಂದು ಅವಕಾಶ ಕೊಡದೆ ಎಲ್ಲರನ್ನೂ ಗಣನೆಗೆ ತೆಗೆದುಕೊಂಡು ಎಲ್ಲರನ್ನೂ ಕರೆದುಕೊಂಡು ಎಲ್ಲ ನಮ್ಮ ತಾಲೂಕು ಕನ್ನಡ ಸರ್ಕಾರಿ ಕಚೇರಿಗಳಲ್ಲಿ ಹಾಕ್ಬೋದು ಅಥವಾ ನಾಡು ಕಚೇರಿಗಳಲ್ಲಿ ಹಾಕ್ಬೋದು, ಗ್ರಾಮ ಪಂಚಾಯತಿಗಳ ವ್ಯಾಪ್ತಿನಲ್ಲಿ ಹಾಕ್ಬೋದು, ಎಲ್ಲ ಕಡೆಯೂ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯಿಂದ ಎಲ್ಲ ಜಯಂತಿಗಳು ಯಾವ ಥರ ಮಾಡ್ತೀವೋ ಆ ಥರ ಮಾಡಲಿಕ್ಕೆ ಖಂಡಿತ ನಾನು ಕ್ರಮ ಕೈಗೊಳ್ತೀನಿ ಅಂತ ಇವತ್ತು ನಾನು ಅದರಿಂದ ನಾನು ಮಾತಾಡಬೇಕಲ್ಲ. ಇವನ್ನ ಕರೆಸ್ತೀನಿ ಫಸ್ಟ್ ನಗರಸಭೆ ನಾಮಫಲಕಗಳು ಸಂಬಂಧಪಟ್ಟಂಗೆ. ಇವತ್ತು ಕಮಿಷನರು ಇಲ್ಲ, ಬೆಂಗಳೂರು ಹೆಡ್ ಆಫೀಸ್ ಒಂದು ಮೀಟಿಂಗ್ ಹೋಗಿದ್ದಾರೆ. ಅವರು ಬಂದು ಇವನ್ನು ಕರೆದ್ಬಿಟ್ಟು ನಾವು ಡಿಸ್ಕಸ್ ಮಾಡಿಬಿಟ್ಟು ಒಂದು ಮೀಟಿಂಗ್ ಯಾರ್ಯಾರನ್ನ ಅದಕ್ಕೆ ಸಂಬಂಧಪಟ್ಟವನ್ನ ಕರಿಬೇಕು ಅಂತ ಡಿಸ್ಕಸ್ ಮಾಡಿಕೊಂಡು ಮೀಟಿಂಗ್ ಡೇಟ್ ಫಿಕ್ಸ್ ಮಾಡ್ತೇನೆ. ಅದಕ್ಕೆ ಅವಾಗ ನಾನು ತಿಳಿಪಡಿಸ್ತೇನೆ. ಸನ್ಮಾನ್ಯ ಟಿ ಎ ನಾರಾಯಣಗೌಡರು ಇವತ್ತು ಕನ್ನಡದ ಪರ ಹೋರಾಟ ಮಾಡಿ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಇವತ್ತು ಏನು
ರಾಜ್ಯ ಸರ್ಕಾರ ಅವ್ರನ್ನ ಬಂಧಿಸುತ್ತಾರೆ. ಆ ಒಂದು ವಿಚಾರ ಇಟ್ಟುಕೊಂಡು ಇಡೀ ರಾಜ್ಯ ಪೂರ್ತಿ ಎಲ್ಲ ತಾಲೂಕು ಕೇಂದ್ರಗಳನ್ನು ಬಿಡುಗಡೆಗೊಳಿಸಬೇಕು ಅಂತ ಮಾನ್ಯ ದಂಡಾಧಿಕಾರಿಗಳು ತಾಲೂಕು ಅವ್ರ ಕಡೆಯಿಂದ ಈ ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತ ತಮ್ಮಲ್ಲಿ ಜನಪರ ಇಲ್ಲದೆ ಇರುವ ಸರ್ಕಾರಕ್ಕೆ, ಕನ್ನಡ ಪರ ನಾಲೆಜ್ ಇಲ್ಲದೆ ಇರುವ ಸರ್ಕಾರಕ್ಕೆ, ಹಿಂದಿ ಪರ ಇರುವ ಸರ್ಕಾರಕ್ಕೆ, ಹಿಂದಿ ಪರವಾಗಿರುವ ಸರ್ಕಾರಕ್ಕೆ, ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ, ಕನ್ನಡ ವಿರೋಧಿ ಸರ್ಕಾರಕ್ಕೆ, ಕನ್ನಡ ವಿರೋಧಿ ಸರ್ಕಾರಕ್ಕೆ, ರಾಜಕೀಯ ಕೆಟ್ಟ ಸರ್ಕಾರಕ್ಕೆ, ಹಿಂದಿ ವಲಗಳ ಪರ ಕೆಲಸ ಮಾಡತಕ್ಕಂತ ಸರ್ಕಾರಕ್ಕೆ, ಹಿಂದಿ ಪರ ಕೆಲಸ ಮಾಡುತ್ತಿರುವಂತಹ ರಾಜ್ಯ ಸರ್ಕಾರಕ್ಕೆ,